नमस्कार सुद्दी समय के स्वागत इदु लोकल एक्सप्रेस नान रेबेका सुमंत इदीग मुख्यांश पत्रकर्तरु इन मुंदे फ्रंट लाइन कोरोना वारियर्स पत्रकर्तरु पड़ियुव लसिकेयिंद इतररिगू प्रोत्साहदायक प्रभु चौहान मंगलवारवू बीदर संपूर्ण स्तब्ध सार्वजनिकरिंद बंद गे भर्जरी रेस्पॉन्स 10 घंटेय नंतर रस्तेगळु संपूर्ण खाली खाली मान्य जिल्लाधिकारी समय प्रज्ञे कर्तव्य निष्ठेयिंद उळियितु सावीरारु बड़ जीविगळ प्राण ರೋಗಿಗಳ ಪಾಲಿಗೆ ಆಪದ್ಬಾಂಧವರಾಗಿ ಹೊರಹೊಮ್ಮಿದ ಡಾಕ್ಟರ್ ರಾಮಚಂದ್ರನ್ ಆರ್ ಕಡ್ಯಾಳ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ವತಿಯಿಂದ ಬೀದರ್ ನಗರದಾದ್ಯಂತ ಅನ್ನ ವಿತರಣೆ ತುಂಬು ಗರ್ಮಿಡಿಗೆ ಗ್ರಾಮಕ್ಕೆ ತಲುಪಿಸಿದ ದಯಾಸಾಗರ್ ಕಡ್ಯಾ ಭಾರತೀಯ ಜನತಾ ಪಕ್ಷದ ವತಿಯಿಂದ ಕೋವಿಡ್ ಸೋಂಕಿತರಿಗೆ ಹಾಗೂ ಸಾರ್ವಜನಿಕರಿಗೆ ಆಹಾರ ವಿತರಣೆ ಡಿಕೆ ಸಿದ್ರಾಮ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕರ್ತರಿಂದ ಉತ್ತಮ ಕಾರ್ಯ ವಾರ್ತೆ ವಿವರ ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಕಾಲೇಜು ಆವರಣದಲ್ಲಿ ಇಂದು ಕೊರೋನಾ ಫ್ರಂಟ್ಲೈನ್ ವಾರಿಯರ್ಸ್ಗಳಾದ ಪತ್ರಕರ್ತರಿಗೆ ಕೋವಿಡ್ ಮೊದಲನೇ ಡೋಸ್ ಲಸಿಕೆ ನೀಡಲಾಯಿತು ಇತ್ತೀಚೆಗೆ ಪತ್ರಕರ್ತರ ಸಂಘವು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಪತ್ರಕರ್ತರನ್ನು ಫ್ರಂಟ್ಲೈನ್ ಕೊರೋನಾ ವಾರಿಯರ್ಸ್ ಎಂದು ಪರಿಗಣಿಸಲು ಮನವಿ ಮಾಡಿತು ಪತ್ರಕರ್ತರು ತಮ್ಮ ಜೀವದ ಹಂಗನ್ನು ತೊರೆದು ಹಗಲು ರಾತ್ರಿ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ಪ್ರಯತ್ನಿಸುತ್ತಿದೆ ಅಲ್ಲದೆ ಸರ್ಕಾರದ ಆಶಯಗಳನ್ನು ಜನರ ಮನೆ ಮನೆಗಳಿಗೆ ತಲುಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಅದೆಷ್ಟೋ ಪತ್ರಕರ್ತರು ತಮ್ಮ ಪ್ರಾಣಾರ್ಪಣೆ ಮಾಡಿದ ಉದಾಹರಣೆಗಳು ಇವೆ ಹೀಗಾಗಿ ಇಂದು ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಪತ್ರಕರ್ತರಿಗೆ ಲಸಿಕೆಯನ್ನು ನೀಡಲಾಯಿತು ಇತ್ತೀಚೆಗೆ ಹಿರಿಯ ಪತ್ರಕರ್ತರಾದ ಶ್ರೀ ಮಾರುತಿರಾವ್ ತಾಂದಲೆ ನಿಧನರಾದ ಹಿನ್ನೆಲೆಯಲ್ಲಿ ಪತ್ರಕರ್ತರು ತುಂಬ ಭಯಭೀತರಾಗಿ ತಮ್ಮ ಕಾರ್ಯದಲ್ಲಿ ನಿರುತ್ಸಾಹ ತೋರಿದ್ದರು ಹೀಗಾಗಿ ಪತ್ರಕರ್ತರ ಸಂಘದ ರಾಜ್ಯ ಘಟಕ ಪತ್ರಕರ್ತರಿಗೆ ಲಸಿಕೆ ನೀಡಲು ಸರ್ಕಾರಕ್ಕೆ ಒತ್ತಾಯ ಮಾಡಿರುವ ನಿಮಿತ್ತ ಇಂದು ಬೀದರ್ನಲ್ಲಿ ಪ್ರಥಮ ಬಾರಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಲಸಿಕೆ ವಿತರಣೆ ಮಾಡಲಾಯಿತು ಇದೇ ವೇಳೆ ಸಚಿವರಾದ ಶ್ರೀ ಪ್ರಭು ಚೌಹಾಣ್ ಅವರು ತಮ್ಮ ಎರಡನೇ ಡೋಸ್ ಲಸಿಕೆ ಪಡೆದು ಮಾತನಾಡಿದರು ಪತ್ರಕರ್ತರನ್ನು ಫ್ರಂಟ್ಲೈನ್ ವಾರಿಯರ್ಸ್ ಎಂದು ಸರ್ಕಾರ ಘೋಷಣೆ ಮಾಡಿರುವುದು ಶ್ಲಾಘನೀಯ ಇದರಿಂದ ಮಾಧ್ಯಮದವರು ಸುರಕ್ಷಿತರಾಗಿರಲಿದ್ದು ಇತರರಿಗೂ ಇದು ಪ್ರೇರಣೆಯಾಗಲಿದೆ ಜಿಲ್ಲೆಯ ಎಲ್ಲ ಪತ್ರಕರ್ತರು ಕಡ್ಡಾಯವಾಗಿ ವ್ಯಾಕ್ಸಿನ್ ಪಡೆದು ಕೋವಿಡ್ನಿಂದ ಸುರಕ್ಷಿತವಾಗಿ ಸೇವೆ ಸಲ್ಲಿಸಬೇಕು ಎಂದು ಸಚಿವರು ಮನವಿ ಮಾಡಿಕೊಂಡರು ಇದೇ ವೇಳೆ ಕರ್ನಾಟಕ ಕೈಗಾರಿಕಾ ಹಾಗೂ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರನ್ ಆರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಡಿಎಲ್ ನಾಗೇಶ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ವಿಜಿ ರೆಡ್ಡಿ ಬ್ರಿಮ್ಸ್ ಅಧೀಕ್ಷಕರಾದ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ರತಿಕಾಂತ್ ಸ್ವಾಮಿ ಪ್ರಾಚಾರ್ಯರಾದ ಡಾಕ್ಟರ್ ವಿಜಯಕುಮಾರ್ ಪಾರ ಪ್ರಯೋಗಾಲಯ ಮುಖ್ಯಸ್ಥರಾದ ಡಾಕ್ಟರ್ ಚಂದ್ರಕಾಂತ್ ಚಿಲ್ಲರ್ಗಿ ಶ್ರೀ ಅಶೋಕ್ ಕುಮಾರ್ ಕರಂಜಿ ಶ್ರೀ ಬಾಬುವಾಲಿ ಶ್ರೀ ಗವಿಸಿದ್ದಪ್ಪ ಹೊಸಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಮ್ಮ ಜಿಲ್ಲಾಡಳಿತ ಕಡೆಯಿಂದ ಎಸ್ ಪಿ ಕಡೆಯಿಂದ ಆಗ್ತಾ ಇದೆ ನಾವು ಅವರದ್ದ ಕೊಡಗಡ್ ಬಂದಾಗಿದೆ ಸಂತಕೂರು ಕೊಡಗಡೆ ಬಂದಾಗಿದೆ ಜನವಾಡ ಆಗಿದೆ ಎಲ್ಲಿ ಕೂಡ ನಾನು ಆದ್ಮೇಲೆ ಸಿಟ್ಟಿಕೊಂಡು ಮಾಡೋಣ ಇನ್ನೇನ ತರಕಾರಿ ಗಾಡಿ ಬರ್ತಾ ಇದೆ ಹಾಲು ಗಾಡಿ ಬರ್ತಾ ಇದೆ ಬೇರೆ ಗಾಡಿ ಬರ್ತಾ ಇದೆ ಮೇ 11ರ ಮಂಗಳವಾರವು ಬೀದರ್ ನಗರದ ವಿವಿಧ ರಸ್ತೆಗಳು ಸಾರ್ವಜನಿಕರಿಲ್ಲದೆ ಬೀಕೋ ಎನ್ನುತ್ತಿದ್ದವು ಸರ್ಕಾರ ಘೋಷಿಸಿರುವ 15 ದಿನಗಳ ಲಾಕ್ಡೌನ್ ನಿಮಿತ್ತ ಮಂಗಳವಾರವು ಬೆಳಗ್ಗೆ 10 ಗಂಟೆಯ ನಂತರ ಜನರ ಓಡಾಟವಿಲ್ಲದೆ ರಸ್ತೆಗಳು ಬಣ ಬಣ ಎನ್ನುತ್ತಿದ್ದವು ಪೊಲೀಸ್ ಇಲಾಖೆ ಕೈಗೊಂಡ ಸಿದ್ಧತೆ ಫಲ ನೀಡಿದೆ ಜನರು ಸುಖ ಸುಮ್ಮನೆ ಓಡಾಡದಂತೆ ಆರಕ್ಷಕ ಸಿಬ್ಬಂದಿಯವರು ನೋಡಿಕೊಂಡರು ಕಟ್ಟಿಗೆಯ ನಾಕಾಬಂದಿ ನಿರಂತರ ತಪಾಸಣೆ ಅಲ್ಲಲ್ಲಿ ಒಂದಿಷ್ಟು ದಂಡ ವಿಧಿಸುವಿಕೆ ಬ್ಯಾರಿಕೇಡ್ ಅಳವಡಿಕೆ ಪೊಲೀಸರ ಕರ್ತವ್ಯವನ್ನು ಯಶಸ್ವಿ ಹೆಜ್ಜೆಯಡೆಗೆ ಕೊಂಡೊಯ್ದಿದೆ ಬೀದರ್ ಜಿಲ್ಲೆಯಿಂದ ಮನ್ನಾಯ್ಕೇಳಿ ಜಹೀರಾಬಾದ್ ಕಮಲ್ನಗರ್ ಕಲ್ಬುರ್ಗಿ ಭಂಗೂರ ಹೀಗೆ ವಿವಿಧೆಡೆ ಹೋಗಲು ರಸ್ತೆಗಳನ್ನು ಬಂದ್ ಮಾಡಲಾಗಿತ್ತು ಆಸ್ಪತ್ರೆಗೆ ಲಸಿಕೆ ಪಡೆಯಲು ಚಿಕಿತ್ಸೆ ಪಡೆಯಲು ಬರುವವರಿಗೆ ಮಾತ್ರ ತೀವ್ರ ತಪಾಸಣೆ ಮಾಡಿ ಬಿಡಲಾಗುತ್ತಿತ್ತು ಕೆಲವು ಜನರು ನೆಪ ಹೇಳಿಕೊಂಡು ಓಡಾಡುತ್ತಿದ್ದರು ಅಂಥವರನ್ನು ದಂಡ ವಿಧಿಸಲಾಗುತ್ತಿತ್ತು ಸಾರಿಗೆ ಬಸ್ ಆಟೋಗಳು ಇನ್ನಿತರ ವಾಹನಗಳನ್ನು ಓಡಾಡಲು ಸಂಪೂರ್ಣ ಬಂದ್ ಮಾಡಲಾಗಿತ್ತು ವಾಹನಗಳು ಮಂಗಳವಾರವೂ ರಸ್ತೆಗಿಳಿಯಲಿಲ್ಲ ಇಷ್ಟು ದಿನ ಹೋಗಿವೆ ಇನ್ನೂ 15 ದಿನ ಕಾಯ್ದು ನಂತರವೇ ಹೋಟೆಲ್ ಊಟ ಮಾಡಿದರಾಯಿತು ಎಂದು ಜನ ನಿರ್ಧಾರ ಮಾಡಿದಂತಿದೆ ಪಾರ್ಸೆಲ್ ಒಯ್ಯುವವರಿಲ್ಲದೆ ಹೋಟೆಲ್ಗಳು ಬೀಕೋ ಎನ್ನುತ್ತಿದ್ದವು ಅಂಗಡಿಗಳನ್ನು ಬಂದ್ ಮಾಡಲಾದ ಕಾರಣ ವ್ಯಾಪಾರ ವಹಿವಾಟುಗಳು ಸಂಪೂರ್ಣ ಸ್ಥಗಿತಗೊಂಡಿವೆ
ಬೀದರ್ ನಗರದ ಜನನಿಬಿಡ ಪ್ರದೇಶಗಳಾದ ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಶಿವಾಜಿ ವೃತ್ತ, ಮೋಹನ್ ಮಾರ್ಕೆಟ್, ಗವಾನ್ ಚೌಕ್, ಶಹಾಗಂಜ್, ಹೊಸ ಬಸ್ ನಿಲ್ದಾಣ ಸೇರಿದಂತೆ ಅನೇಕ ಪ್ರದೇಶಗಳು ಜನರಿಲ್ಲದೆ ಸುಯಿ ಎನ್ನುತ್ತಿದ್ದವು. ಎಲ್ಲೆಲ್ಲೂ ಪೊಲೀಸರೇ ಕಂಡು ಬಂದರು. ಪೊಲೀಸರು ಮಂಗಳವಾರವೂ ಬೆಳಿಗ್ಗೆ 10 ಗಂಟೆಯ ನಂತರ ವಾಹನಗಳನ್ನು ರಸ್ತೆಗೆ ಬರದಂತೆ ನೋಡಿಕೊಂಡರು. ಜನನಿಬಿಡ ಪ್ರದೇಶಗಳಲ್ಲಿ ಪೊಲೀಸರು ತಮ್ಮ ಹದ್ದಿನ ಕಣ್ಣಿಟ್ಟಿದ್ದರು. ಇದೇ ರೀತಿ ಲಾಕ್ಡೌನ್ ಮುಂದುವರೆದರೆ ಬೀದರ್ನಿಂದ ಕೊರೋನಾ ವೈರಸ್ ತೊಲಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ದಯವಿಟ್ಟು ಜನರು ಅನಾವಶ್ಯಕವಾಗಿ ರಸ್ತೆಗಿಳಿಯದೆ ಮನೆಯಲ್ಲೇ ಉಳಿದು ಸಹಕಾರ ನೀಡಬೇಕಾಗಿದೆ. ಜೀವ ಇದ್ದರೆ ಜೀವನ ಎಂಬ ಸೂತ್ರ ಅಳವಡಿಸಿಕೊಳ್ಳಬೇಕಾಗಿದೆ. ಬೀದರ್ ಜಿಲ್ಲಾಡಳಿತ ವೈದ್ಯರ ಸಮನ್ವಯತೆ ಹಾಗೂ ಸಕಾಲಕ್ಕೆ ಆಕ್ಸಿಜನ್ ಪೂರೈಕೆಯಿಂದ ಸುಮಾರು 438 ರೋಗಿಗಳ ಜೀವ ಉಳಿದಿದೆ. ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರನ್ ಆರ್ ಅವರ ಕರ್ತವ್ಯ ಮತ್ತು ಸಮಯ ಪ್ರಜ್ಞೆಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯಾಗುತ್ತಿದೆ ಎಂದು ಮನಗಂಡ ಜಿಲ್ಲಾಧಿಕಾರಿಗಳು ಹಾಗೂ ವೈದ್ಯರ ತಂಡ ಪರ್ಯಾಯ ಆಕ್ಸಿಜನ್ ವ್ಯವಸ್ಥೆ ಮಾಡಿಕೊಂಡು ರೋಗಿಗಳ ಜೀವ ಉಳಿಸಿದ್ದಾರೆ. ಇದರಿಂದ 100 ಹಾಸಿಗೆಗಳ ಆಸ್ಪತ್ರೆಯಲ್ಲಿ ದೊಡ್ಡ ದುರಂತ ತಪ್ಪಿದೆ. ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಒಟ್ಟು 438 ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜಿಲ್ಲೆಗೆ ನಿತ್ಯವೂ 10 KL ಆಕ್ಸಿಜನ್ ಅವಶ್ಯಕತೆ ಇದೆ. ಸೋಮವಾರ ನಸುಕಿನ ಜಾವ 5 ಗಂಟೆಗೆ ಬಳ್ಳಾರಿಯಿಂದ ಆಕ್ಸಿಜನ್ ಹೊತ್ತ ಟ್ರಕ್ ಬೀದರ್ ಬರಬೇಕಾಗಿತ್ತು. ಆದರೆ ಸಿಂದಗಿ ಮಾರ್ಗ ಮಧ್ಯದಲ್ಲಿ ಕೆಟ್ಟು ನಿಂತ ಕಾರಣ ಇಡೀ ಜಿಲ್ಲಾಡಳಿತ ಯುದ್ಧೋಪಾದಿಯಲ್ಲಿ ನೆರೆಯ ನಾಂದೇಡ್ ಜಿಲ್ಲಾಧಿಕಾರಿಗಳ ವಿಫೂನ್ ಇತ್ನಾಕರ್ ಅವರು ಡಿಸಿ ರಾಮಚಂದ್ರನ್ ಅವರ ಮನವಿಗೆ ಸ್ಪಂದಿಸಿ ತುರ್ತಾಗಿ 100 ಜಂಬೋ ಸಿಲಿಂಡರ್ಗಳನ್ನು ಬೀದರ್ಗೆ ಕಳುಹಿಸಿದರು. ACDC DHO ಸೇರಿದಂತೆ ಇತರರ ಸಹಕಾರದಿಂದ ಒಟ್ಟು 350 ಆಕ್ಸಿಜನ್ ಸಿಲಿಂಡರ್ಗಳು ಜಮಾ ಆದವು. ತನ್ಮೂಲಕ ರೋಗಿಗಳ ಜೀವ ಉಳಿಸಲು ಸಾಧ್ಯವಾಯಿತು. ಈ ಕುರಿತು ಜಿಲ್ಲಾಡಳಿತದ ವತಿಯಿಂದ ಮಾತನಾಡಿದ ಡಿಸಿ ಡಾಕ್ಟರ್ ರಾಮಚಂದ್ರನ್ ಆರ್ ಅವರು, ನಾವು ಹೇಗಾದರೂ ಮಾಡಿ ಜನರ ಪ್ರಾಣ ಉಳಿಸಲು ಖಂಡಿತ ಪ್ರಯತ್ನ ಮಾಡುತ್ತಿದ್ದೇವೆ. ಆದರೆ ಜನರು ಸಹಕಾರ ನೀಡಬೇಕು. ಯಾವುದೇ ಗಾಳಿ ಮಾತಿಗೆ ಬೆಲೆ ನೀಡಿ ತಮ್ಮ ಪ್ರಾಣಕ್ಕೆ ಕಂಟಕ ತಂದುಕೊಳ್ಳಬಾರದು. ಕೊರೋನಾ ಪಾಸಿಟಿವ್ ಬಂದ ತಕ್ಷಣ ಬ್ರಿಮ್ಸ್ ಆಸ್ಪತ್ರೆಗೆ ಮಾತ್ರ ಬರಬಾರದು. ಹತ್ತಿರದ ಆರೋಗ್ಯ ಕೇಂದ್ರಗಳಲ್ಲೂ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಅದನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ಗಾಬರಿಯಾಗಿ ಕೆಲವು ಸೋಂಕಿತರು ಪ್ರಾಣ ಕಳೆದುಕೊಳ್ಳುತ್ತಿರುವುದು ದುಃಖ ತಂದಿದೆ. ಈ ನಿಟ್ಟಿನಲ್ಲಿ ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳು ಸಾಕಷ್ಟು ಪ್ರಯತ್ನ ಮಾಡುತ್ತಿದ್ದಾರೆ. ವಾರ್ ರೂಮ್ ನಿರ್ಮಿಸಲಾಗಿದೆ. ಹಗಲಿರುಳು ಪ್ರಯತ್ನ ಮಾಡುತ್ತಿದ್ದಾರೆ. ಎಲ್ಲರ ಒಗ್ಗಟ್ಟಿನ ಹೋರಾಟದಿಂದ ಸಕಾಲದಲ್ಲಿ ಆಕ್ಸಿಜನ್ ದೊರೆಯಿತು. ರೋಗಿಗಳ ಪ್ರಾಣ ಉಳಿಸಲು ಸಾಧ್ಯವಾಯಿತು. ಆದ್ದರಿಂದ ಎಲ್ಲರೂ ಸೇರಿ ಹೋರಾಡೋಣ, ಕೊರೋನಾ ಮುಕ್ತ ಬೀದರ್ಗಾಗಿ ಶ್ರಮಿಸೋಣ ಎಂದು ಕಚೇರಿ ಮೂಲಕ ಬಿಡುಗಡೆ ಮಾಡಿದ ವಿಡಿಯೋನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾರ್ಮಿಕವಾಗಿ ನುಡಿದಿದ್ದಾರೆ. 7 ನಿಮಿಷದ ಆ ವಿಡಿಯೋದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಜನತೆಗೆ ಯಾವ ಸಂದೇಶಗಳನ್ನು ನೀಡಿದ್ದಾರೆ ಎಂಬುದು ಬನ್ನಿ ನೋಡಿಕೊಂಡು ಬರೋಣ. ಈ ಸಂದರ್ಭದಲ್ಲಿ ಕೋವಿಡ್ ವಾರ್ ರೂಮನ್ನು ಬೀದರ್ ಜಿಲ್ಲಾಡಳಿತದ ಕಚೇರಿನಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಸುಮಾರು 50ಕ್ಕಿಂತ ಹೆಚ್ಚು ಅಧಿಕಾರಿಗಳು ಇಲ್ಲೇ ಸೆಕೆಂಡ್ ಫ್ಲೋರ್ನಲ್ಲಿ ಕೂತು ದಿನನಿತ್ಯ 24 ಗಂಟೆ ವಾರದಲ್ಲಿ 7 ದಿವಸವನ್ನು ಕೂತು ಜಿಲ್ಲೆಯಿಂದ ಬಹಳ ಕಡೆಯಿಂದ ಬರತಕ್ಕಂಥ ಕರೆಗಳನ್ನು ಅವರು ಸ್ವೀಕಾರ ಮಾಡಿ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆಕ್ಸಿಜನ್ ಬಗ್ಗೆ ಹೆಲ್ಪ್ ಲೈನ್ ಇದೆ, ರೆಮ್ಡೆಸಿವಿರ್ ಬಗ್ಗೆ ಹೆಲ್ಪ್ ಲೈನ್ ಇದೆ, ಬೆಡ್ ಅವೈಲಬಲ್ ಇದೆಯಾ ಇಲ್ವಾ ಎನ್ನುವುದ್ರ ಬಗ್ಗೆ
ಮಾಹಿತಿಗಳನ್ನು ನೀಡಲಿಕ್ಕೆ ಅವರು ವ್ಯವಸ್ಥಿತವಾಗಿ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ಗಳು ನರ್ಸ್ಗಳು ಮೊಟ್ಟ ಮೊದಲಾಗಿ ಪಾಸಿಟಿವ್ ಆದ ತಕ್ಷಣ ಅವ್ರ ಮನೆಗೆ ಭೇಟಿ ಕೊಟ್ಟು ಮನೆಯಲ್ಲೇ ಐಸೋಲೇಷನ್ ಆಗಿ ಇರಲಿಕ್ಕೆ ಅವಕಾಶ ಇದೆಯೇ ಇಲ್ವೋ ಎನ್ನುವುದನ್ನು ನೋಡ್ತಾರೆ. ಒಂದೇ ಮನೆಯ ಅಂಗಳದಲ್ಲಿ ಎಲ್ಲರೂ ಜೀವ ನಡೆಸಬೇಕಾಗಿರುವಂಥ ಮನೆಗಳಲ್ಲಿ ಅವರು ಅಲ್ಲಿ ಹೋಮ್ ಐಸೋಲೇಷನ್ಗೆ ಒಪ್ಪಿಗೆ ಕೊಡುವುದಿಲ್ಲ. ನಮ್ಮ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಕರೆತಂದು ಅಲ್ಲಿ ತಮ್ಮ ಎಲ್ಲರನ್ನು ಚಿಕಿತ್ಸೆ ಕೊಡಿಸಿ ಆಮೇಲೆ ತಮ್ಮ ಮನೆಗಳಿಗೆ ಕಳಿಸ್ಕೊಡ್ತಾರೆ. ಎರಡು ರೂಮ್ಗಳಿರತಕ್ಕಂಥ ಮನೆಗಳಲ್ಲಿ ಪ್ರತ್ಯೇಕವಾಗಿ ಅವರನ್ನು ಐಸೋಲೇಷನ್ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದ್ದಲ್ಲಿ ಮನೆಯಲ್ಲೇ ಅವರು ಚಿಕಿತ್ಸೆ ಪಡೀಲಿಕ್ಕೆ ಅವಕಾಶ ಕೊಡ್ತಾರೆ. ಅಲ್ಲಿ ಹೋಮ್ ಐಸೋಲೇಷನ್ ಕಿಟ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲಿ ವಿಟಮಿನ್ ಎ, ವಿಟಮಿನ್ ಜಿಂಕು ಮತ್ತು ಐವರ್ಮೆಕ್ಟಿನ್ನು ಅಥವಾ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅಥವಾ ಫ್ಲಾವಿ ಪಿರಮಿರ್ ಅಥವಾ ಆಸ್ಟಲ್ಮೆವಿರ್ ಅಥವಾ ಒಂದು ಆ್ಯಂಟಿಬಯೋಟಿಕ್ ಆಗಿ ಅಜಿತ್ರೋಮೈಸಿನ್ ಇಂತಹ ಗುಳಿಗೆಗಳನ್ನು ನಿಮಗೆ ಲಭ್ಯಪಡಿಸ್ತಾರೆ ರೀ. ಅದಲ್ಲದೆ ಪ್ರೈಮರಿ ಸೆಕೆಂಡ್ರಿ ಕಾಂಟ್ಯಾಕ್ಟ್ ಇದ್ದರೆ ದಿನನಿತ್ಯ ನಿಮಗೆ ಫೋನ್ ಮಾಡಿ ನೀವು ಹೊರಗಡೆ ಹೋಗೋದು ಬೇಡ್ರಿ, ಮನೆಯಲ್ಲೇ ಇರ್ರಿ, ಈ ಥರ ಮನೆಯಲ್ಲಿ ಇದ್ದೀರೋ ಇಲ್ವೋ ಅನ್ನೋದನ್ನು ಖಾತ್ರಿಪಡಿಸಲಿಕ್ಕೆ ಸ್ಥಳೀಯ ಮಟ್ಟದಲ್ಲಿ ವಾರ್ಡ್ ಲೆವೆಲ್ ಟಾಸ್ಕ್ ಫೋರ್ಸನ್ನು ಮಾಡಿ ಅಲ್ಲಿಯ ಜನಪ್ರತಿನಿಧಿಗಳು, ಸ್ಥಳೀಯ ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು, ಎನ್ ಜಿ ಒ ಎಲ್ಲ ಸೇರಿಕೊಂಡು ಈ ಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಒಂದು ಕಡೆ ಇದ್ದಾಗ ನನಗೆ ಪಾಸಿಟಿವ್ ಬಂದಿದೆ ಅಂದ ತಕ್ಷಣ ಗಾಬರಿಯಾಗಿ ಬ್ರಿಮ್ಸ್ಗೇನೆ ಬರಬೇಕಂತ ಎಲ್ಲ ಜನರು ಬರ್ತಾಯಿದ್ರು. ಈಗ ಎಲ್ಲ ತಾಲೂಕು ಆಸ್ಪತ್ರೆಯ ಕೇಂದ್ರಗಳಲ್ಲೂ ಕೂಡ ಆಕ್ಸಿಜನೇಟೆಡ್ ಬೆಡ್ಸನ್ನು ಕೊಟ್ಟಿದ್ದೀವಿ. ಕನಿಷ್ಠ 50 ಆಕ್ಸಿಜನೇಟೆಡ್ ಬೆಡ್ಸ್ ಇದೆ. ಅಲ್ಲಿನೂ ವೆಂಟಿಲೇಟರ್ಸ್ ಇದೆ, ಅಲ್ಲಿನೂ ಹೈ ಡಿಪೆಂಡೆನ್ಸಿ ಯೂನಿಟ್ಸ್ ಇದೆ, ಅಲ್ಲಿನೂ ಜನರಲ್ ಬೆಡ್ಸ್ ವಿತ್ ಆಕ್ಸಿಜನ್ ಇದೆ, ನಾರ್ಮಲ್ ಬೆಡ್ಸ್ ಇದೆ. ತಾವೆಲ್ಲರೂ ಅಲ್ಲಿ ಸ್ಥಳೀಯ ಸಿ 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 ಸೆಂಟರ್ಗಳನ್ನು, ಸಿ ಹೆಚ್ ಸಿ ಸೆಂಟರ್ಗಳನ್ನು ಸದ್ಬಳಕೆ ಮಾಡ್ಕೋಬೇಕು. ಅತಿ ತೀವ್ರ ಕಾಯಿಲೆ ಇದ್ದಾಗ ಮಾತ್ರ ಬ್ರಿಮ್ಸ್ಗೆ ಬರಬೇಕೆನ್ನುವುದು ನನ್ನ ಕೋರಿಕೆಯಾಗಿದೆ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ 600 ಪೇಷಂಟ್ಗಳಿಗೆ ಇಲ್ಲಿ ಅವಕಾಶ ಕಲ್ಪಿಸಿಕೊಟ್ಟು 14 ಕಿಲೋಲೀಟರ್ ಟ್ಯಾಂಕ್ನಿಂದ ಆಕ್ಸಿಜನನ್ನು ವ್ಯಾಪರೈಸರ್ ಮೂಲಕ ಜನರೇಟ್ ಮಾಡಿ ಅದನ್ನು ನಾವು ಸರಬರಾಜು ಮಾಡ್ತಾ ಇದ್ದೀವಿ. ಈಗ ಡಾಕ್ಟರ್ಗಳು ಬರ್ತಾ ಇಲ್ಲ, ನರ್ಸ್ಗಳು ಬರ್ತಾ ಇಲ್ಲ ಎನ್ನುವಂಥ ಕಂಪ್ಲೇಂಟ್ಗಳು, ಸಾಮಾನ್ಯ ಕಂಪ್ಲೇಂಟ್ ಯಾವಾಗಲೂ ಇರ್ತಾ ಇತ್ತು. ಆದರೆ ನಾವು ಎಲ್ಲ ಡಾಕ್ಟರ್ಗಳನ್ನು ಕರೆಸಿ ಅವರಿಗೆ ರೋಸ್ಟರ್ ಮಾಡಿ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಯಾರ್ಯಾರು ಸ್ಟಾಫ್ ನರ್ಸು, ಡಾಕ್ಟ್ರು, ವಾರ್ಡ್ ಬಾಯ್ ಎಲ್ಲ ಇರಬೇಕು. 2 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಯಾರ್ಯಾರೆಲ್ಲ ಇರಬೇಕು, ರಾತ್ರಿ 8ರಿಂದ ಬೆಳಗ್ಗೆ 8ವರೆಗೆ ಯಾರ್ಯಾರೆಲ್ಲ ಇರಬೇಕು ಎನ್ನುವಂಥ 3 ಶಿಫ್ಟ್ವಾರು ನಾವು ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡಿದ್ದೀವಿ. ಹಂಚಿಸಿ ನಾವು ಎಲ್ಲ ವಾರ್ಡ್ಗಳಲ್ಲಿ ಕನಿಷ್ಠ 2 ಸಿ ಸಿ ಟಿ ವಿ ಕ್ಯಾಮ್ರಾವನ್ನು ಇಟ್ಟು ಮೇಲೆ ವಾರ್ ರೂಮ್ನಲ್ಲಿ ಪ್ರತಿ ಗಂಟೆವಾರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಎನ್ನುವುದನ್ನು ವೀಕ್ಷಿಸ್ತಕ್ಕಂಥ ಸಿ ಸಿ ಟಿ ವಿ ವಿಡಿಯೋ ವೀವಿಂಗ್ ಟೀಮನ್ನು ಕೂಡ ರಚನೆಗೊಳಿಸಿದ್ದೀವಿ. ಅದಲ್ಲದೆ ಅವರು ಒಳಗಡೆ ಬಂದಾಗ, ಹೊರಗಡೆ ಹೋದಾಗ ಎಂಟ್ರಿ ಮತ್ತು ಎಕ್ಸಿಟ್ ರಿಜಿಸ್ಟರನ್ನು ಮೇಂಟೈನ್ ಮಾಡಲಿಕ್ಕೆ ಅಲ್ಲಿ ಒಬ್ಬ ಹೋಮ್ ಗಾರ್ಡನ್ನು, 3 ಹೋಮ್ ಗಾರ್ಡನ್ನು ದಿನಕ್ಕೆ ಇದರ ಸಲುವಾಗಿಯೇ ಮೀಸಲಿಟ್ಟಿದ್ದೀವಿ. ಇದಲ್ಲದೆ ನಮ್ಮ ಜಿಲ್ಲೆಯಲ್ಲಿರುವ ತಾಲೂಕು ಆಸ್ಪತ್ರೆಗಳಲ್ಲಿ ಪ್ರೆಷರ್ ಸ್ವಿಂಗ್ ಅಡ್ಸಾರ್ಪ್ಷನ್ ಟೆಕ್ನಾಲಜಿಯ ಮೂಲಕ ಮೆಡಿಕಲ್ ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡು ಮತ್ತು ನಮ್ಮ ಹೈದರಾಬಾದ್ ಅಥವಾ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ವತಿಯಿಂದ ಹೊಸ ಆಕ್ಸಿಜನ್ ಜನರೇಷನ್ ಪ್ಲ್ಯಾಂಟ್ಗಳನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಬ್ರಿಮ್ಸ್ನಲ್ಲೇ ಈಗ ಸಾಯಿ ಫಾರ್ಮಾ ಇಂಡಸ್ಟ್ರೀಸ್ ಕೋಲಾರ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಇದ್ದವರು 5 KL ಟ್ಯಾಂಕನ್ನು ಉಚಿತವಾಗಿ ಅವರೇ ಸ್ವಂತ ಖರ್ಚಿನಿಂದ ಇಲ್ಲಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಶ್ರೀ ವಾಸು ಅವರಿಗೆ ನಾನು ಜಿಲ್ಲಾಡಳಿತದ ಪರವಾಗಿ ಈ ಸಂದರ್ಭದಲ್ಲಿ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ 14 ಕಿಲೋಲೀಟರ್ ಇರತಕ್ಕಂಥ ನಮ್ಮ ಜಿಲ್ಲಾಸ್ಪತ್ರೆಯ ಸಾಮರ್ಥ್ಯ 19 ಕಿಲೋಲೀಟರ್ ಸಾಮರ್ಥ್ಯವಾಗಿ ಹೆಚ್ಚಲಾಗಲಿದೆ. ಸೊ ಹೆಚ್ಚಿನ ಬೆಡ್ಗಳನ್ನು ಮತ್ತೆ ನಾವು ನಿರ್ಮಾಣ ಮಾಡಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥ ನಮ್ಮ ಜನರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇದಲ್ಲದೆ ಪ್ರೈವೇಟ್ ಖಾಸಗಿ ಆಸ್ಪತ್ರೆಗಳಲ್ಲಿ ಸಡನ್ಲಿ ಸಿಲಿಂಡರ್ ಕೊರತೆ ಏನಾದರೂ ಆಗಿದ್ದರೆ ನಾವು ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಂತ ಮಾಡಿ ಒಂದು ಗಾಡಿಯನ್ನು ಕರ್ನಾಟಕ ಗ್ಯಾಸ್ ಏಜೆನ್ಸಿನಲ್ಲಿಟ್ಟು ಏನು ಸೇಡಮ್ನಿಂದ ಫ್ರೀಯಾಗಿ ಬರ್ತಕ್ಕಂಥ ಸಿಲಿಂಡರ್ ಇದೆಯಲ್ಲ ಅದರಿಂದ 1-2 ಅವರಿಗೆ ನಾವು ಕೊಡ್ತಾ ಇದ್ದೀವಿ. ಪ್ರೈವೇಟ್ ಆಸ್ಪತ್ರೆ ನಡೆಸುವಂಥವರು ತಮ್ಮ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಲಭ್ಯಪಡಿಸೋದು ಅವರ ಜವಾಬ್ದಾರಿ. ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅವಶ್ಯ ಔಷಧಿಗಳನ್ನು ಲಭ್ಯ ಇಟ್ಕೊಳ್ಳುವುದು ಅವರ ಜವಾಬ್ದಾರಿ. ಇವೆರಡನ್ನೂ ಅವರ ಜವಾಬ್ದಾರಿಯೊಂದಿಗೆ ನಿಭಾಯಿಸಿದರೆ ಮಾತ್ರ ಅವರಿಗೆ ನಾವು ಅಪ್ರೂವಲನ್ನು ಕೊಟ್ಟಿದ್ದೀವಿ. ಯಾವುದಾದ್ರೂ ಖಾಸಗಿ ಆಸ್ಪತ್ರೆಗಳು ಇವೆರಡನ್ನು ಮಾಡದೇ ಇದ್ದರೆ ಅವರಿಗೆ ನಾವು ನೀಡಿರ್ತಕ್ಕಂಥ ಅನುಮೋದನೆಯನ್ನು
ನಾವು ರದ್ದುಗೊಳಿಸುವಂಥ ಕ್ರಮನೂ ಮಾಡ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆದರೆ ಸರ್ಕಾರದೊಂದಿಗೆ ಹೆಗಲು ಜೊತೆ ಹೆಗಲು ಕೊಟ್ಟು ಅವರು ನಮ್ಮ ಖಾಸಗಿ ಆಸ್ಪತ್ರೆಗಳು ನಮ್ಮ ಬೀದರ್ನಲ್ಲಿ ಸರಿಯಾಗಿ ನಿರ್ವಹಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇದಲ್ಲದೆ ನಮ್ಮ ಜಿಲ್ಲೆಯಲ್ಲೇ ಒಂದು ಸಿಲಿಂಡರ್ ರೀಫಿಲಿಂಗ್ ಯೂನಿಟನ್ನು ನಿರ್ಮಾಣ ಮಾಡಲಿಕ್ಕೆ ಕರ್ನಾಟಕ ಗ್ಯಾಸ್ ಏಜೆನ್ಸಿಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೀವಿ. ಅದು May 22 ನಂತರ ಇಲ್ಲಿ ಬರಲಿದೆ. ಅದು ಇನ್ಸ್ಟಾಲ್ ಆಗಿ ಕಮಿಷನ್ ಮಾಡಲಿಕ್ಕೆ ಒಂದು ವಾರ ಸಮಯಾವಕಾಶ ಬೇಕಿದೆ. ಅದೂ ಕೂಡ ಬಂದುಬಿಟ್ರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿಯೇ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನನ್ನು ವ್ಯಾಪರೈಸ್ ಮಾಡಿಸಿ ಗಾಳಿಯಾಗಿ ಆಕ್ಸಿಜನ್ ಗಾಳಿಯಾಗಿ ಪರಿವರ್ತಿಸಿ ಅದನ್ನೇ ನಮ್ಮ ಬಾಟ್ಲಿಂಗ್ ಯೂನಿಟಲ್ಲಿ ಸಿಲಿಂಡರ್ಗಳಲ್ಲಿ ತುಂಬಿಸುವಂಥ ಕೆಲಸವನ್ನು ನಾವು ಮಾಡಬಹುದು. ಸೊ ಈ ಎಲ್ಲ ಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈ ಲಾಕ್ಡೌನ್ ಸಂದರ್ಭದಲ್ಲಿ ಜನರ ಓಡಾಟವನ್ನು ಕಡಿಮೆಗೊಳಿಸಲಿಕ್ಕೆ ಎಲ್ಲ ನಮ್ಮ ಅಂಗಡಿಗಳ ಮಾಲೀಕರು ಕೂಡ ಸಹಕಾರ ಮಾಡಿದ್ದಾರೆ. ದಿನನಿತ್ಯನೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಎಲ್ಲ ನಮ್ಮ ಶಾಸಕರು ನಮ್ಮೊಡನೆ ಮಾತಾಡ್ತಾ ಇದ್ದಾರೆ. ತಮ್ಮ ತಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯ ಒಂದು ಬದಲಾವಣೆಗಳನ್ನು ತರಬೇಕು, ಏನೇನು ಸಮಸ್ಯೆಗಳು ಏನಿದೆಯೇ ಎನ್ನುವುದನ್ನು ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಅದನ್ನು ನಾವು ತ್ವರಿತಗತಿಯಲ್ಲಿ ಅದನ್ನು ನಿಭಾಯಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾರೂ ಕೂಡ ಕೋವಿಡ್ ಬಂದ ತಕ್ಷಣ ನಾವು ಸತ್ತೋಗ್ಬಿಡ್ತೀವಿ ಎನ್ನುವ ಭಯ ಬೇಡ. ಕೋವಿಡ್ ಬಂದವರು ಸುಮಾರು ಜನ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ, ಗುಣಮುಖರಾಗಿದ್ದಾರೆ, ಈಗಲೂ ಕೂಡ ಆರೋಗ್ಯವಾಗಿ ಬದುಕ್ತಾ ಇದ್ದಾರೆ. ನೀವು ಯಾವಾಗ ನಂಬಿಕೆಯನ್ನು ಕಳ್ಕೊಳ್ತೀರೋ ಆವಾಗ ನಿಮ್ಮ ಶರೀರದಲ್ಲಿರುವ ಏನು ರೋಗ ನಿರೋಧಕ ಶಕ್ತಿ ಇದೆಯೇ ಅದು ಕಡಿಮೆ ಆಗುತ್ತದೆ. ಜೀವಕ್ಕೆ ನಂಬಿಕೆ ಮತ್ತು ಸ್ಥೈರ್ಯ ಬಹಳ ಮುಖ್ಯ. ತಾವೆಲ್ಲರೂ ಕೋವಿಡ್ ಪಾಸಿಟಿವ್ ಆದರೂ ಸಹ ತಕ್ಷಣ ಸರ್ಕಾರ ಹೇಳಿರ್ತಕ್ಕಂಥ ಪ್ರೋಟೋಕಾಲ್, ಟ್ರೀಟ್ಮೆಂಟ್ ಪ್ರೋಟೋಕಾಲನ್ನು ಕಡ್ಡಾಯವಾಗಿ ಶಿಸ್ತುಬಾಗಿ ಅದನ್ನು ಪಾಲಿಸಬೇಕು ಅನ್ನುವುದು ನನ್ನ ವಿನಂತಿಯಾಗಿದೆ. ಇದಲ್ಲದೆ ಎಲ್ಲ ರೀತಿಯ ಒಂದು ಸಲಹೆ ಸೂಚನೆಗಳನ್ನು ಮಾಧ್ಯಮದವರು ಕೂಡ ಕಾಲಕಾಲಕ್ಕೆ ತರ್ತಾ ಇದ್ದಾರೆ. ಇದೆಲ್ಲವನ್ನು ಕ್ರೋಢೀಕರಿಸಿಕೊಂಡು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಕಡೆಯಾಳ್ ಎಜುಕೇಷನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಇಂದು ಬೀದರ್ ನಗರದ ವಿವಿಧ ಕಡೆಗಳಲ್ಲಿ ಅನ್ನದಾಸೋಹ ಮತ್ತು ಶುದ್ಧ ಕುಡಿಯುವ ನೀರಿನ ಬಾಟಲಿಗಳನ್ನು ವಿತರಿಸಲಾಯಿತು. ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ದಯಾಸಾಗರ್ ಕಡೆಯಾಳ್ ಅವರ ನೇತೃತ್ವದಲ್ಲಿ ಗೆಳೆಯರ ಬಳಗದ ಸಾಂಗತ್ಯದಲ್ಲಿ ಅನ್ನದಾಸೋಹ ವಿತರಣೆ ಮಾಡಿ ಮಾನವೀಯತೆಯನ್ನು ಮೆರೆದರು. ಈ ಕುರಿತು ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ದಯಾಸಾಗರ್ ಕಡೆಯಾಳ್ ಅವರು ಮಾತನಾಡಿ, ನಮ್ಮ ಕಡೆಯಾಳ್ ಗ್ರೂಪ್ ಸಂಸ್ಥೆಯ ವತಿಯಿಂದ May 11 ಲಾಕ್ಡೌನ್ ಮುಗಿಯುವವರೆಗೆ ಪ್ರತಿದಿನ ಅನ್ನದಾಸೋಹ ಮತ್ತು ಪರಿಶುದ್ಧವಾದ ನೀರಿನ ಬಾಟಲಿಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಇಂದು ಬೀದರ್ ನಗರದ ಮದ್ರಸಾ ಚೌಕ್, ಅಂಬೇಡ್ಕರ್ ವೃತ್ತ, ರೈಲ್ವೆ ನಿಲ್ದಾಣ, ಬಸವೇಶ್ವರ ವೃತ್ತ ಸೇರಿದಂತೆ ವಿವಿಧೆಡೆ ಸಮಸ್ಯೆಯಲ್ಲಿರುವ ಜನರಿಗೆ ಅನ್ನದಾನ ಮಾಡಿದ್ದೇವೆ. ಬೀದರ್ ನಾಂದೇಡ್ ಡ್ರೈವ್ಲೆ ಮೂಲಕ ಬೀದರ್ ರೈಲ್ವೆ ನಿಲ್ದಾಣಕ್ಕೆ ಬಂದಿಳಿದ ತುಂಬು ಗರ್ಭಿಣಿ ಪ್ರಯಾಣಿಕರೊಬ್ಬರಿಗೆ ನಮ್ಮ ವತಿಯಿಂದ ಅವರ ಗ್ರಾಮಕ್ಕೆ ತಲುಪಿಸಿ ಬಂದಿದ್ದೇವೆ. ಹೀಗೆ ನಮ್ಮ ಸಂಸ್ಥೆಯ ವತಿಯಿಂದ ಅಲ್ಪ ಸೇವೆ ಜನತೆಗಾಗಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಪ್ರತಿದಿನ 100 ಪ್ಯಾಕೆಟ್ ಅನ್ನ ಮತ್ತು ಶುದ್ಧ ಕುಡಿಯುವ ನೀರಿನ ಬಾಟಲಿಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಪ್ರತಿಯೊಬ್ಬ ಸಂಘ ಸಂಸ್ಥೆಯವರು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಲು ಪ್ರಯತ್ನಿಸಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಾಫೆಟ್ ಕಡ್ಯಾಳ್, ಸೋನು ಗೋಡಂಪಳ್ಳಿಕರ್, ಪವನ್, ಎಡಿಸನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಡ್ಯಾಳ್ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ಲಿಂದ ನಾವು ಅನ್ನದಾನ ಮಾಡ್ತಾ ಇದ್ದೀವಿ. ಸೊ ಬೆಂಗಳೂರು ನಾಂದೇಡ್ ಟ್ರೈನ್ಲಿಂದ ಒಬ್ಬರು ಮಹಿಳೆ ಮತ್ತು ಅವ್ರ ಫ್ಯಾಮಿಲಿ ಬಂದಿತ್ತು. ಅವ್ರಿಗೆ ಹೋಗ್ಲಿಕ್ಕೆ ಆಟೋದು ಇದ್ದಿಲ್ಲ. ಸೊ ಅವರಿಗೆ ಒಯ್ದು ಬಿಡೋ ವ್ಯವಸ್ಥೆ ಮಾಡಿದ್ದೀವಿ. ಊಟನೂ ಹಂಚ್ತಾ ಇದ್ದೀವಿ ಎಲ್ಲರಿಗೂ, ಯಾರ್ಯಾರು ಗರೀಬರು ಇದ್ದಾರೆ ಎಲ್ಲರಿಗೂ ಈ ಲಾಕ್ಡೌನ್ದಲ್ಲಿ ಹಂಚ್ತಾ ಇದ್ದೀವಿ. ಏನೇನು ಹಂಚ್ಲತ್ತೀರಿ? ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಪಾಪ್ನರ್ಸ್, ನೌಬಾತ್ ಕಡೆಲ್ಲ ಹಂಚ್ತಾ ಇದ್ದೀವಿ. ಎಷ್ಟು ಕಿಟ್ ಹಂಚ್ಲತ್ತೀರಿ ಊಟದು? ಎಷ್ಟು ಪ್ಯಾಕೆಟ್? 110 ಹಂಚ್ಲತ್ತೀವಿ. ಡೈಲಿ ಹಾಟಲ್? ಹಾಂ, ಡೈಲಿ ಹಂಚ್ತಾ ಇದ್ದೀವಿ. ಫಸ್ಟ್ ಇವತ್ತೇನಾ? ಹಾಂ, ಫಸ್ಟ್ ಇವತ್ತು ಡೈಲಿ ಹಂಚ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷ ಭಾಲ್ಕಿ ತಾಲೂಕು ಘಟಕದ ವತಿಯಿಂದ ಕೋವಿಡ್ ಸೋಂಕಿತರಿಗೆ ಹಾಗೂ ಅವರ ಸಂಬಂಧಿಕರಿಗೆ ಮತ್ತು ಇನ್ನಿತರ ಸಂಕಷ್ಟದಲ್ಲಿರುವ ಸಾರ್ವಜನಿಕರಿಗೆ ಬಿಜೆಪಿ ಮುಖಂಡರಾದ ಶ್ರೀ ಡಿ ಕೆ ಸಿದ್ದರಾಮ್ ಅವರ ಮಾರ್ಗದರ್ಶನದ ಮೇರೆಗೆ ಕಾರ್ಯಕರ್ತರು ಆಹಾರ ವಿತರಣೆ ಮಾಡಿದರು.
ಬಾಲ್ಕಿಯಾ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಕೊರೋನಾ ಸೋಂಕಿತರಿಗೆ ಹಾಗೂ ಹೊರಗಡೆ ಕುಳಿತ ಸೋಂಕಿತರ ಸಂಬಂಧಿಕರಿಗೆ ಆಹಾರ ಮತ್ತು ನೀರು ವಿತರಿಸಿ ಮಾನವೀಯತೆಯನ್ನು ಮೆರೆದರು. ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರಾದ ಶ್ರೀ ವಿನೋದ್ ಕಾರಮುಂಗಿ, ವಿಭೀಷಣ್ ಬಿರಾದರ್, ಸಂಗಮೇಶ್ ಭೂರೆ, ಸಂಜೀವ್ ಕುಮಾರ್ ಶಿಂದೆ, ಸುರೇಶ್ ಹುಬ್ಳಿಕರ್, ಪ್ರವೀಣ್ ಸಾವ್ರೆ, ಸಂದೀಪ್ ಪರ್ಸನ್ನೆ, ಸಂಗಮೇಶ್ ಟೆಂಕ್ಲೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪತ್ರಕರ್ತರು ಇನ್ಮುಂದೆ ಫ್ರಂಟ್ಲೈನ್ ಕೊರೋನಾ ವಾರಿಯರ್ಸ್. ಪತ್ರಕರ್ತರು ಪಡೆಯುವ ಲಸಿಕೆಯಿಂದ ಇತರರಿಗೂ ಪ್ರೋತ್ಸಾಹದಾಯಕ, ಪ್ರಭು ಚೌಹಾಣ್. ಮಂಗಳವಾರವೂ ಬೀದರ್ ಸಂಪೂರ್ಣ ಸ್ತಬ್ಧ. ಸಾರ್ವಜನಿಕರಿಂದ ಬಂದ್ಗೆ ಭರ್ಜರಿ ರೆಸ್ಪಾನ್ಸ್. 10 ಗಂಟೆಯ ನಂತರ ರಸ್ತೆಗಳು ಸಂಪೂರ್ಣ ಖಾಲಿ ಖಾಲಿ. ಮಾನ್ಯ ಜಿಲ್ಲಾಧಿಕಾರಿಗಳ ಸಮಯ ಪ್ರಜ್ಞೆ ಮತ್ತು ಕರ್ತವ್ಯ ನಿಷ್ಠೆಯಿಂದ ಉಳಿಯಿತು ಸಾವಿರಾರು ಬಡ ಜೀವಿಗಳ ಪ್ರಾಣ. ರೋಗಿಗಳ ಪಾಲಿಗೆ ಆಪದ್ ಬಾಂಧವರಾಗಿ ಹೊರಹೊಮ್ಮಿದ ಡಾಕ್ಟರ್ ರಾಮಚಂದ್ರನ್ ಆರ್. ಕಡ್ಯಾಳ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ವತಿಯಿಂದ ಬೀದರ್ ನಗರದಾದ್ಯಂತ ಅನ್ನ ವಿತರಣೆ. ತುಂಬು ಗರ್ಮಿಡಿಗೆ ಗ್ರಾಮಕ್ಕೆ ತಲುಪಿಸಿದ ದಯಾಸಾಗರ್ ಕಡ್ಯಾ. ಭಾರತೀಯ ಜನತಾ ಪಕ್ಷದ ವತಿಯಿಂದ ಕೋವಿಡ್ ಸೋಂಕಿತರಿಗೆ ಹಾಗೂ ಸಾರ್ವಜನಿಕರಿಗೆ ಆಹಾರ ವಿತರಣೆ. ಡಿಕೆ ಸಿದ್ರಾಮ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕರ್ತರಿಂದ ಉತ್ತಮ ಕಾರ್ಯ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.